राधे राधे नन्न रसी राधे। ए कैलाश बा नन काल बिद्दु आशीर्वाद तक आशीर्वाद तगोंड्रे ओळ्ळेदु ನನಗಿಷ್ಟ ಇಲ್ಲ ನಾನು ಆಶೀರ್ವಾದ ತಗೊಳ್ಳಲ್ಲ ಅಂದರೆ ಅಲ್ಲಿ ನಿನ್ನ ಮಗಳಿಗೆ ಏನಾಗುತ್ತೋ ಏನೋ ನನಗೆ ಗೊತ್ತಿಲ್ಲ ಆಮೇಲೆ ಏನಾದರೂ ಆದರೆ ನಾನು ಜವಾಬ್ದಾರಿ ಅಪ್ಪ ಬೇಡಪ್ಪ ಪ್ಲೀಸ್ ನಾನು ಬರ್ತೀನಿ ಪ್ಲೀಸ್ ನಿನಗೆ ಹೇಳಿದ್ನೇನೋ ನಾನು ಯಾರು ಬೇಕಾದರೂ ಬಿಡ್ಬೋದು ಅಂತ ಹೇಳಿದ್ನಾ ಆಹಾ ನಿನ್ನೊಪ್ಪನೆ ಬಂದು ನನ್ನ ಕಾಲಿಗೆ ಬಿಡಬೇಕು ಸಂತೋಷ್ बेड़ा संतोष मावा नहीं हो बेड़ी हिंद्राणी जास्ती आयतु निंदु इन योग्यते मीरी माताड़ता दिया एष्टे धैर्य निनगे नन्न योग्यते बगे माताड़तिदिया नीनु ना ಬೇಡ ಬೇಡ ನಾನು ನಿನ್ನನ್ನು ಹೊಡೆಯೋದು ಬಡಿಯೋದು ಮಾಡಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಹೊತ್ತು ಚುರ್ರುತ್ತೆ ಆಮೇಲೆ ಮರ್ತು ಹೋಗುತ್ತೆ ಅದೇ ನಿಮ್ಮವರೇ ನಿನ್ನನ್ನು ನೋಡಿದ್ರೆ ಆ ನೋವು ಕೊನೆ ತನಕ ನೆನಪಿರುತ್ತೆ ಅಲ್ವಾ ಅಗಸ್ತ್ಯ ಇಂಚರನ್ ಏನೇ ಆದರೂ ನೀನು ಕಾಪಾಡ್ತೀಯ ಅಲ್ವಾ ಅವಳು ನೋವಾಗೋದು ನಿನಗೆ ಇಷ್ಟ ಆಗಲ್ಲ ಸರಿನಾ ಇವತ್ತು ಅದನ್ನೆಲ್ಲ ಉಲ್ಟ ಮಾಡಿದೆ ಯಾಕಂದ್ರೆ ಇವಳ ಮೇಲೆ ನನಗೆ ತುಂಬಾ ಸಿಟ್ಟಿದೆ ಯಾಕೆ ಅಂದ್ರೆ ಇವಳು ಇವತ್ತು ನನ್ನ ಎದುರು ಮಾತಾಡಿದಾಳೆ ನನಗೆ ಅವಳು ಹೊಡೆಯೋಕೆ ಇಷ್ಟ ಇಲ್ಲ ನಾನು ಹೊಡೆಯೋದು ಇಲ್ಲ ನೀನು ಅವಳನ್ನ ಹೊಡಿಬೇಕು ನೀನು ಅವಳ ಕಪಾಲ ಕೊಡಿ ಪಾಪ ನಿಮ್ಮ ಸಾಯಕ್ಕೆ ಮುಂಚೆ ಒಂದ್ಸರಿ ಏನಾದ್ರೂ ಮಗಳ ಮುಖ ನೋಡಬೇಕು ಅಂತ ಅನ್ಕೊಂಡಿದ್ ಅವಳ ಆಸೆ ಮೇಲೆ ನೀನೆ ಕಲ್ಲು ಹಾಕ್ತಿದ್ಯಲ್ಲ ಅಗಸ್ತ್ಯ ಅಕ್ಕ ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಸು ಯಾಕೆ ವೈದಿಹಿ ನಿನಗೆ ನಿನ್ನ ಮಗಳು ನೋಡಬೇಕು ಅನ್ನೋ ಆಸೆ ಇಲ್ವಾ ನೀ ಸುಮ್ಮನೆ ಇರು ಏ ಅಗಸ್ತ್ಯ ನೀನು ಹೊಡಿಯೋ ಇಲ್ಲ ನಾನು ಹೊಡೆಯಲ್ಲ ನೀನು ಊಹುವನು ನೀನು ಹೊಡಿಲೇಬೇಕು ನಿನಗೆ ತುಂಬಾ ಚಂಬ ಐತಲ್ಲ ನನಗೆ ಮೋಸ ಮಾಡಿ ನಿಮ್ಮ ಅಮ್ಮನ ಮನೆ ಕರ್ಕೊಂಡು ಬಂದ್ಬಿಟ್ಟೆ ಅಂತ ನನ್ನನ್ನೇ ಆಟ ಆಡಿಸ್ಬಿಟ್ಟಿಯಲ್ಲೋ ಇನ್ ಮುಂದೆ ಯಾವ ಆಟನೂ ನಡೆಯಲ್ಲ ನನ್ನ ಆಟನೇ ನಡೆಯೋದು ಹೊಡಿ ನೀನು ಹೆಂಡತಿ ಹೊಡಿಯೋ ಹೊಡಿ ಅಗಸ್ತ್ಯ ಹೋಗ್ಲಿ ನರ್ಕ ಏನು ಹೇಳ್ತಿದ್ಯಾ ಅಂತೀರ ಕಷ್ಟ ನೋವಿಂದ ಕಾಪಾಡ್ತೀನಿ ಅಂತ ಮಾತು ಕೊಟ್ಟು ಸತ್ತ ಪ್ರತಿ ತುಳಿದಿದ್ದೀನಿ ನಾವು ಗಂಡಸು ಹೆಂಗ್ಸ್ ಮೇಲೆ ಕೈ ಮಾಡಬಾರ್ದು ಅಂಚರ ಅಂತಂದ್ರೆ ನಾನು ನಿಮ್ಮ ಗಂಡ ಸಬಾಶ್ ತುಂಬಾ ಚೆನ್ನಾಗಿದೆ ನಿಮ್ಮ ಭಾಷಣ ಆದ್ರೆ ನನಗೆ ನಿಮ್ಮ ಭಾಷಣ ಕೇಳಕ್ ಇಷ್ಟ ಇಲ್ಲ ಏ ಅಗಸ್ಯ ಹೊಡೆಯೋ ಬೇಗ ಯಾವುದೇ ಕಾರಣಕ್ಕೂ ಹೊಡಿ ಬೇಡ ಅಗಸ್ತ್ಯ ಬೇಡ ಅಗಸ್ತ್ಯ ಮಾತು ಕೇಳ್ಕೊಂಡು ನೀನು
ಹಿಂಸೆ ಮೇಲೆ ಕೈ ಮಾಡಬೇಡವು. ವೈದೇಹಿ ಇದು ನನ್ನ ಕಂಡಂಗೆ. ಇದು ನನ್ನ ಮಗಳಿಗೆ. ಇದು ನನ್ನ ಮಗನಿಗೆ. ನಾನು ಚಿಕ್ಕೋಳಾದಾಗಿಂದ ನಾನು ಕೊಡಬಾರ್ದು ನೋವೆಲ್ಲ ಕೊಟ್ಟೆ. ನಾನು ಹೇಳಿ ಅಂತಲ್ಲ, ನೀನು ಒಂದಲ್ಲ ಒಂದಿನ ಬದಲಾಗ್ತೀಯ ಅಂತ ಕೂಡಿ ಹಾಕಿ ನರ್ಕ ತೋರಿಸ್ದೆ. ನಾನು ಸುಮ್ಮನಿದ್ದೆ. ನಾನು ಹೇಳಿ ಅಂತಲ್ಲ, ನನ್ನ ಮಗಳಿಗೋಸ್ಕರ ಇಷ್ಟು ದಿನ ತಡ್ಕೊಂಡಿದ್ದೆ. ಆದ್ರೆ ಇನ್ ತಡ್ಕೊಳಕ್ಕಾಗಲ್ಲ ನನಗೆ. ಇಷ್ಟು ದಿನ ನೀ ನನಗೆ ಏನೇ ನೋವು ಕೊಡ್ತಾ ಇದ್ರು ನಾನು ತಡ್ಕೋತಾ ಇದ್ದೆ. ಆದ್ರೆ ಇವತ್ ನೀನ್ ಗೆರೆ ದಾಟ್ಬಿಟ್ಟೆ. ಇವತ್ ನೀನು ನಮ್ಮ ಮನೆಯವ್ರ ನೋವು ಕೊಟ್ಟೆ, ನನ್ನ ಗಂಡನ್ಗೆ, ನನ್ನ ಮಕ್ಕಳಿಗೆ ನೋವು ಕೊಟ್ಟೆ. ಇನ್ನು ನಾನ್ ಸುಮ್ಮನೆ ಇರಲ್ಲ. ಏನೇ ಹೆದರಿಸ್ತೀಯಾ? ಏನೇ ಮಾಡ್ತೀಯ ನೀನು? ಕೊಚ್ಚ ಹಾಕ್ಬಿಡ್ತೀನಿ ನೀನು ಇಲ್ಲೇ. ಏನ್ ಮಾಡ್ತಿದ್ಯಾ ಅಂತ ಗೊತ್ತಾ ವೈದೇಹಿ? ಇದಕ್ಕೇನಾಗತ್ತೆ ಅಂತ ಗೊತ್ತಾ? ಇಷ್ಟು ದಿನ ಬೆಲೆ ಕಟ್ಟಿದ್ದೀನಕ್ಕ, ನನ್ನ ಮಗನಿಂದ ದೂರ ಇದ್ದು ಬೆಲೆ ಕಟ್ಟಿದ್ದೀನಿ, ಶಿಕ್ಷೆ ಅನುಭವಿಸಿದ್ದೀನಿ. ನಾನ್ ಮಾತ್ರ ಅಲ್ಲ, ನನ್ನ ಗಂಡ, ನನ್ನ ಮಗ, ನನ್ನ ಮಗಳು ಎಲ್ಲರೂ ಶಿಕ್ಷೆ ಅನುಭವಿಸಿದ್ದಾರೆ. ಇನ್ನು ತಪ್ಪೇ ಮಾಡದೆ ಶಿಕ್ಷೆ ಅನುಭವಿಸಕ್ಕೆ ನಾನ್ ತಯಾರಿಲ್ಲ. ಹಾಗಾದ್ರೆ ನಿನ್ನ ಮಗಳು ಯಾವತ್ತೂ ನೀನು ಸಿಗೋದಿಲ್ಲ. ಅದು ನಿಮ್ ಭ್ರಮೆ. ನಮ್ಮಮ್ಮನ್ನ ಹುಡ್ಕಕ್ಕಾಗಲ್ಲ ಅಂತ ನೀವ್ ಅನ್ಕೊಂಡಿದ್ವಿ, ಆದ್ರೆ ನಾವು ಹುಡುಕಿದ್ವಿ. ನೀವ್ ಎಲ್ಲೇ ಬಚ್ಚಿಟ್ಟಿದ್ರು ನಾವ್ ಹುಡುಕ್ತೀವಿ. ಅಮ್ಮ ನಿಮ್ ಜೊತೆ ನಾವಿದೀವಿ. ಹೇ ಇಂದ್ರಾಣಿ, ಇಷ್ಟು ದಿನ ವೈದೇಹಿ ಮುಖ ನೋಡ್ಕೊಂಡು ಸುಮ್ಮನಿದ್ದೆ, ಆದ್ರೆ ಇವತ್ತು ವೈದೇಹಿನೇ ನಮಗ್ ಶಕ್ತಿ ಕೊಟ್ಟಿದ್ದಾಳೆ. ಎಲ್ಲ ಮುಗಿದೋಯ್ತು ಅಂತ ಅನ್ಕೊಂಡವರು ನೆಮ್ಮದಿಯಾಗಿರ್ಲಿ, ಎಲ್ಲ ಈಗ ಶುರು ಆಗ್ತಾ ಇದೆ. ಅಗ್ನಿ ಪರ್ವತ ಸುಮ್ಮನೆ ಮಲಗಿದೆ ಅಂತಂದ್ರೆ ಅದ್ರ ಹೊಟ್ಟೆನಲ್ಲಿ ಬೆಂಕಿ ಇಲ್ಲ ಅಂತಲ್ಲ ಅರ್ಥ. ಅದ್ ಯಾವಾಗ ಹುಕ್ಕಿ ಹರಿಯೋದು ಅಂತ ಕಾಯ್ತಾ ಇದೆ ಅಂತ ಅರ್ಥ. ಎಲ್ಲ ಮುಗಿತು ಅಂತ ಅಗಸ್ತ್ಯ ಇಂಚರ ಅವ್ರ ಮನೆಯವ್ರ ಜೊತೆ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿರ್ಲಿ. ಈ ಇಂದ್ರಾಣಿ ನೆರಳು ನಿಧಾನಕ್ಕೆ ಅವ್ರ ಮನೆಯವ್ರನ್ನೆಲ್ಲ ನುಂಗಾಗುತ್ತೆ. ಈ ಇಂದ್ರಾಣಿ ದ್ವೇಷ ಎಂಥದ್ದು ಅಂತ ಇಂಚರನ ಗೊತ್ತಿಲ್ಲ. ನನ್ನ ಕೊತ್ತಿಗೆ ಕುರುಗಳು ಇರ್ತಾಳ ಅವಳು ಜನಕ್ಕಳು. ಆ ಹಿಂಜರನ್ ಜೀವನನೇ ಹಾಳು ಮಾಡ್ಲಿಲ್ಲ ಅಂದ್ರೆ ನನ್ ಸಂತೆ ಪಾಳಿದಿಂದ್ರಾಣಿನೇ ಅಲ್ಲ. ಅಶ್ವಿನಿ ನನ್ನ ಮಗಳ ಹೆಸರು. ಅಶ್ವಿನಿ
ನನ್ನ ತಂಗಿ ಹೆಸರು ಅಶ್ವಿನಿನಾ. ನಾನು ವೈದೇಹಿ ಮದುವೆಯ ದಿನಾನೇ ತೀರ್ಮಾನ ಮಾಡಿದ್ದೆ. ನಮ್ಗೇನಾದ್ರೂ ಹೆಣ್ಣು ಮಗು ಆದ್ರೆ ಅದಕ್ಕೆ ಅಶ್ವಿನಿ ಅಂತ ಹೆಸರಿಡ್ಬೇಕು. ನಿಮ್ಮ ವಿಷಯ ಗೊತ್ತಾಗಿಸ್ತೀಯ. ಮನೆ ಬೆಳಗ್ತಾನೆ ಅಂತ ಎಲ್ರಿಗೂ ಆಗಬೇಕು ಅನ್ನೋ ಆಸೆ. ಆದ್ರೆ ನನಗೆ ಮಗಳು ಬೇಕಾಗಿತ್ತು. ಹಾಗಂತ ನನಗೆ ಗಂಡು ಮಕ್ಕಳು ಕಂಡ್ರೆ ಪ್ರೀತಿ ಇಲ್ಲ ಅಂತಲ್ಲ. ಅಷ್ಟೊತ್ತಿಗಾಗಲೇ ಮಗ ಅಂತ ನೀನಿದ್ದೆ. ನನಗೆ ಹೆಣ್ಣು ಮಗು ಬೇಕಿತ್ತು. ನನಗೆ ಬೇಜಾರಾಗತ್ತೆ ಅಂತ ಅನ್ಕೋಬೇಡಿಯಪ್ಪ. ನಾನು ನಿಮ್ಮನ್ನ ಇನ್ಸೂರೆನ್ಸ್ ಜೊತೆ ನೋಡಿದ್ದೀನಿ. ನನಗೆ ಗೊತ್ತು ಹೆಣ್ಮಕ್ಳು ಅಂದ್ರೆ ನಿಮ್ ತುಂಬಾ ಇಷ್ಟ ಅಂತ. ಅಪ್ಪ ಹೆಣ್ಮಕ್ಳ ಸಂಬಂಧನೇ ಬೇರೆ ಕಣ. ಗಂಡು ಮಕ್ಳಿಗೆ ಅಪ್ಪ ಅಂದ್ರೆ ಗೌರವ ಇರುತ್ತೆ, ಹೆಮ್ಮೆ ಇರುತ್ತೆ, ಅದ್ರ ಜೊತೆಗೆ ಭಯನೂ ಇರುತ್ತೆ. ಆದ್ರೆ ಹೆಣ್ಮಕ್ಳು ಹಾಗಲ್ಲ. ಅಪ್ಪನ ಎದೆ ಮೇಲೆ ಕೂತ್ಕೊಂಡು ಆಟ ಆಡ್ತಾರೆ. ಊಟ ತಿಂಡಿ ಮಾಡಿಲ್ಲ ಅಂದ್ರೆ ಅಮ್ಮಂದ್ರ ತರ ಸಿಡುಕ್ತಾರೆ, ಬೈತಾರೆ. ನಾವು ಗಂಡಸರು ದಡ್ರು, ನಮಗೆ ಸೂಕ್ಷ್ಮಗಳೇ ಗೊತ್ತಾಗೋದಿಲ್ಲ. ಆದ್ರೆ ಹೆಣ್ಮಕ್ಳಿಗೆ ಎಲ್ಲ ಗೊತ್ತಾಗತ್ತೆ. ಗಂಡು ಮಕ್ಕಳಿಗೆ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇರಲ್ಲ ಅಂತಲ್ಲ, ಹಾಗೆ ನೋಡಕ್ಕೋದ್ರೆ ಗಂಡು ಮಕ್ಕಳಿಗೆ ಅಮ್ಮನ ಮೇಲೆ ಒಂದ್ ಕೈ ಪ್ರೀತಿ ಜಾಸ್ತಿನೇ ಇರುತ್ತೆ. ಎಲ್ಲದಕ್ಕೂ ಅಮ್ಮನ ಸರಗ್ಬೇಕು. ಆದ್ರೆ ಯಾಕೋ ಗೊತ್ತಿಲ್ಲ, ದೊಡ್ಡವ್ರ ಆಗ್ತಾ ಆಗ್ತಾ ಅಪ್ಪ ಅಮ್ಮನ ಮೇಲೆ ಪ್ರೀತಿ ತೋರಿಸಿದ್ರೆ ಜನ ಆಡ್ಕೋತಾರೆ ಅಂತಾನೇನೋ ಗೊತ್ತಿಲ್ಲ, ಅಪ್ಪ ಅಮ್ಮನ ಮೇಲೆ ಸಿಟ್ಟು ಮಾಡ್ಕೋತಾರೆ. ಅಪ್ಪ ಮಗನಿಗೆ ಯಾವಾಗ್ಲೂ ಜಗಳ. ಆದ್ರೆ ಹೆಣ್ಮಕ್ಳು ಹಾಗಲ್ಲ. ಅವ್ರಿಗೆ ಎಷ್ಟೇ ವಯಸ್ಸಾಗ್ಲಿ, ಮದುವೆಯಾಗಿ ಮಕ್ಕಳಾಗಿ ಅವ್ರ ಮಕ್ಕಳಿಗೂ ಮದುವೆ ಆಗ್ಲಿ, ಅಪ್ಪನ ಹೆಗಲನ್ನ ಮಾತ್ರ ಬಿಡೋದಿಲ್ಲ. ಅದಕ್ಕೆ ನನಗೆ ಇಂಚರ್ ಅನ್ಕಂಡ್ರೆ ಅಷ್ಟೊಂದು ಪ್ರೀತಿ. ಬರೀ ಇಂಚರ ಏನು, ಊರ್ವಿ, ಲಾವಣ್ಯ, ನನಗೆ ನಿಮ್ಮ ಮನಸ್ಸಲ್ಲಿರೋ ನೋವು ಅರ್ಥ ಆಗತ್ತಪ್ಪ. ಆದರೆ ಯೋಚನೆ ಮಾಡಬೇಡಿ, ಇನ್ನು ಸ್ವಲ್ಪ ದಿವಸ ಅಷ್ಟೆ, ಆಮೇಲೆ ನಿಮ್ಮ ಮಗಳು ನಮ್ಮ ಮನೇಲಿರ್ತಾಳೆ. ಹೌದಪ್ಪ, ನನ್ನ ತಂಗಿನ ನಾನು ಹುಡ್ಕೊಂಡು ಮನೆಗೆ ಕರ್ಕೊಂಡ್ಬರ್ತೀನಿ, ಅಶ್ವಿನಿ ಮನೆಗೆ ಬರ್ತಾಳೆ. ದಿನ ಯಾವತ್ತು ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಅಕ್ಕ ಕಟ್ಟಿದ ಸೆರೆಮನೆಯಲ್ಲೇ ಸತ್ತೋಗ್ತೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಅದೃಷ್ಟ ಅಲ್ಲ ವೈದೇಹಿ, ಸ್ವತಂತ್ರವಾಗಿ ಬದುಕೋ ಹಕ್ಕು ಎಲ್ರಿಗೂ ಇದೆ. ನೀನು ಇನ್ಮೇಲೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗಿಲ್ಲ. ಇದು ನಿನ್ನ ಮನೆ, ನಾವೆಲ್ಲ ನಿನ್ನ ಜೊತೆ ಇರ್ತೀವಿ.
ಹೌದು ಅಮ್ಮ ನೀವು ಯಾವ ವಿಷಯಕ್ಕೂ ಟೆನ್ಷನ್ ಮಾಡ್ಕೋಬೇಡಿ ನಾನು ಅಗಸ್ತ್ಯ ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಆಯ್ತಮ್ಮ ಹಾಗೆ ಆಗಲಿ ನೀನು ಇಲ್ಲದೇ ಇದ್ದಿದ್ರೆ ನಾನು ಏನು ಮಾಡ್ತಾ ಇದ್ನೋ ಏನೋ ಇಂಚರ ನನ್ನ ಧೈರ್ಯನೇ ನೀನು ಹೌದು ಇಂಚರ ಇದೆಲ್ಲ ಆಗಿರೋದು ನಿನ್ನಿಂದಲೇ ಏನಾಯ್ತು ವೈದೇಹಿ ಅಕ್ಕ ಜೈಲಲ್ಲಿ ಏನೋ ಇದ್ದಾಳೆ ಆದರೆ ಅವಳು ಸುಮ್ಮನೆ ಕೂರೋಳಲ್ಲ ನನ್ನ ಮಗಳಿಗೆ ಏನು ಮಾಡ್ತಾಳೋ ಏನೋ ಅಂತ ಭಯ ಆಗ್ತಾ ಇದೆ ಅಶ್ವಿನಿ ಎಲ್ಲಿದ್ದಾಳೆ ಅಂತಲೂ ಗೊತ್ತಿಲ್ಲ ನನಗೆ ಯೋಚನೆ ಮಾಡಬೇಡ ವೈದೇಹಿ ನಾವು ಅವಳನ್ನ ಹುಡುಕೋಣ ಹೌದಮ್ಮ ನೀವು ಎಲ್ಲಿದ್ರಿ ಅಂತಲೇ ನಮಗೆ ಗೊತ್ತಿರಲಿಲ್ಲ ಆದರೂ ನಿಮ್ಮನ್ನ ಹುಡುಕಿ ನಾವು ಕರ್ಕೊಂಡು ಬರಲಿಲ್ವಾ ಹಾಗ ನೋಡಕ್ ಹೋದ್ರೆ ನಿಮ್ಮನ್ನ ಮನೆಯಿಂದ ಕರ್ಕೊಂಡು ಬರೋದು ತುಂಬಾ ಕಷ್ಟ ಅಂತ ಅಂದಿದ್ರು ಆದ್ರೆ ಕರ್ಕೊಂಡು ಬಂದ್ವಿ ತಾನೆ ಹೌದು ಇಷ್ಟು ದಿವಸ ನೀನು ಒಂಟಿಯಾಗಿದ್ದೆ ವೈದೇಹಿ ಆದ್ರೆ ಈಗ ಇಡೀ ರಾಥೋಡ್ ಫ್ಯಾಮಿಲಿ ನಿನ್ನ ಜೊತೆ ಇದೆ ಯೋಚನೆ ಮಾಡಬೇಡ ನಮ್ಮ ಮನೆ ಮಗಳು ನಮ್ಮ ಮನೆಗೆ ಆದಷ್ಟು ಬೇಗ ಬರ್ತಾಳೆ ನಮ್ಮ ಜೊತೆನೆ ಆಟ ಆಡ್ತಾ ಇದ್ದಾರ ನಮ್ಮನ್ನೇ ಜೈಲಿಗೆ ಕಳಿಸಿದ್ದಾರೆ ಏನ್ ಅನ್ಕೊಂಬಿಟ್ಟಿದಾರ ಅವರು ಬಿಡಲ್ಲ ಒಬ್ಬರು ಬಿಡಲ್ಲ ನಾನು ಯಾಕಕ್ಕ ಏನು ಮಾತಾಡ್ತಾ ಇಲ್ಲ ಏನ್ ಮಾತಾಡ್ಬೇಕು ಇಮ್ಮ ಏನು ಅನಿಸ್ತಾ ಇಲ್ವಾ ಅಕ್ಕ ರಕ್ತ ಕುದಿತಾ ಇಲ್ವಾ ಅಕ್ಕ ಕುದಿತಾ ಇದೆ ಏಮ್ಮ ನನ್ನ ಹೊಟ್ಟೆ ಒಳಗಡೆ ಅಗ್ನಿ ಪರ್ವತನೇ ಸುಡ್ತಾ ಇದೆ ಮತ್ ಯಾಕೆ ಸುಮ್ಮನೆ ಕೂತಿದ್ಯಾ ಏನಾದರೂ ಮಾಡು ಕೆಲವು ಕಾಡಲ್ಲಿ ಒಂಥರ ಹಾವಿದೆಯಂತೆ ಹೇಮ್ ಹಾವ ಏನಾಗಿದೆ ನಿಂಗೆ ಏನ್ ಹೇಳ್ತಾ ಇದ್ಯಾಕ ಆ ಹಾವು ಏನ್ ಮಾಡುತ್ತೆ ಅಂದ್ರೆ ಪ್ರಾಣಿಗಳು ತನ್ನ ಕೊಲ್ಲಕ್ಕೆ ಬಂದಾಗ ಸತ್ತಂತ ಮಲ್ಕೊಂಡ್ಬಿಡುತ್ತೆ ಆ ಪ್ರಾಣಿ ಅದರ ಹತ್ರ ಬಂದರೆ ಆ ಪ್ರಾಣಿನ ಕೊಚ್ಚಿ ಸಾಯಿಸುತ್ತಂತೆ ಅಕ್ಕ ಅದಕ್ಕೂ ಇದಕ್ಕೂ ಏನು ಸಂಬಂಧ ನನ್ನ ಜೈಲಿಗೆ ಕಳಿಸಿ ಅವಳ ಕತೆ ಮುಗೀತು ಅಂದ್ಕೊಂಡಿದ್ದಾರೆ ಅಂದ್ಕೊಳ್ಳಿ ನಾನು ಸತ್ತೋದೆ ಅಂತಲೇ ಅಂದ್ಕೊಳ್ಳಿ ನನ್ನಿಂದ ಯಾವುದು ಭಯ ಇಲ್ಲ ಅಂತ ಅನ್ಕೋತಾರಲ್ಲ ಆಗಲೇ ಈ ಇಂದ್ರಾಣಿ ವಿಷಕಾರದು ಇನ್ಸ್ಪೆಕ್ಟರ್ಪ್ಪ ಇನ್ಸ್ಪೆಕ್ಟರ್ಪ್ಪ ಯಾಕಮ್ಮ ಹಾಕಿ ಕೂಗ್ತಿದ್ಯಾ ಫೋನ್ ಮಾಡಬೇಕು ಏನೋ ನೀನ್ ಕೇಳಿದ ತಕ್ಷಣ ಫೋನ್ ಕೊಡೋದಕ್ಕೆ ಇದನ್ನ ಹೋಟ್ಲ್ ಅನ್ಕೊಂಡ್ಯಾ ಅರೆಸ್ಟ್ ಮಾಡ್ಕೊಂಡು ಬಂದವ್ರಿಗೆಲ್ಲ ಫೋನ್ ಮಾಡೋ ಅವಕಾಶ ಇದೆ ತಾನೆ ಹೌದು ಒಂದ್ ಕಾಲ್ ಮಾಡ್ಬೋದು ಅದನ್ನೇ ಕೇಳಿದ್ದು ನಿನ್ನ ಆಸ್ತಿನಲ್ಲ ನನಗೊಂದ್ ಕಾಲು ನನ್ನ ತಮ್ಮನಗೊಂದ್ ಕಾಲು ಸರಿ ಬೇಗ ಬೇಗ ಫೋನ್ ಮಾಡ್ಬೇಕು